ಬಿ ಎಂ ಟಿ ಸಿ ಗೆ ನನಗೆ ಗೊತ್ತಿದೆ, BMTC ಕಂಪ್ಲೇಂಟ್ ಹೇಳಿದೆ. ಇದ್ರ ಕಡೆ ನಾನು ಸ್ವಲ್ಪ ಟೈಮ್ ಕೊಡ್ತೀನಿ ಈ ಥರ ಅಟೆಂಡ್ ಮಾಡ್ತಕ್ಕಂಥವ್ರು, ಅಥವಾ BWD SSP ಅವರು ನಾನು ಕೆಲಸ ಮಾಡ್ತಾ ಇದ್ದೆ, ಅಥವಾ ನನ್ನ BWD SSP ಯ ಪರಿಚಯ ಇದೆ, ನಾನು ಇರ್ತಕ್ಕಂಥ ಸಮಸ್ಯೆಗಳಿಗೆ ನನ್ನದು ಯಾವುದಾದ್ರು ಒಂದು ಸ್ವಲ್ಪ ನಾನು ಫ್ರೀ ಟೈಮ್ನಲ್ಲಿ ಒಂದಿಷ್ಟು ಟೈಮ್ ಕೊಡ್ತೀನಿ. ಇಂಥವ್ರು ಯಾರಾದರೂ ಇದ್ದರೆ ಅಂಥವ್ರನ್ನ ನಾವೆಲ್ಲರೂ ಸೇರಿ ಒಂದು ಟೀಮ್ ಮಾಡಿ ಕೆಲಸ ಮಾಡಬೇಕು ಅಂತ ಮಾಡ್ತಾ ಇದ್ದೆ. ಹಿಂದೆ ಸುಮಾರು ಒಂದು 20 ಡಿಪಾರ್ಟ್ಮೆಂಟ್, ಅದು ಮರ ಕಡಿಯೋದ್ರಿಂದ ಹಿಡಿದು BMTC ಇರ್ಬೋದು, ನೀರು ಸೋರಿಕೆ ಇರ್ಬೋದು, ಸ್ಯಾನಿಟೇಷನ್ ಪ್ರಾಬ್ಲಮ್ಗಳಿರ್ಬೋದು, ಈ ಥರದಕ್ಕೆ ಎಲ್ಲವನ್ನೂ ಒಂದು ಟೀಮಾಗಿ ಪ್ರತಿ ಭಾಗದಲ್ಲಿ ಕೆಲಸ ಮಾಡಬೇಕು. ಆದ್ದರಿಂದ ಯಾರಿಗಾದರೂ ಇದ್ರ ಬಗ್ಗೆ ಆಸಕ್ತಿ ಇದ್ದಂಥವ್ರು ಅಭಯ ಮುಖಾಂತರ ಕೇಳ್ತಾಯಿರ್ತಕ್ಕಂಥದ್ದಿಷ್ಟೇ, ನೀವು ಒಂದು ಸ್ವಲ್ಪ ಯೋಚನೆ ಮಾಡಿ. ಇವತ್ತು ಬೇಕಾದಷ್ಟು ಜನ ನಿಮಗೆ BMTC ಭಾಗದ ಸಮಸ್ಯೆಗಳು ಗೊತ್ತಿರೋದಿಲ್ಲ. ಬಸ್ಸು, ಈ ಬಸ್ ಬೇಕು ಅಂತ ಹೇಳಿದ್ರೆ ಇಂತಿಂಥ ಕಡೆಯಿಂದ ನಿಮ್ಮ ಕಂಪ್ಲೇಂಟ್ಗಳನ್ನು ನೀವು ಒಂಚೂರು ಯೋಚನೆ ಮಾಡಿ, ಇಂತಿಂಥ ಬಸ್ ಹಾಕ್ಕೊಟ್ರೆ ಅನುಕೂಲ ಆಗುತ್ತೆ. ಇದ್ರ ಬಗ್ಗೆ ನೀವೊಂದು ಪ್ಲ್ಯಾನ್ ತಯಾರು ಮಾಡಿ. ಹಿಂಗೆ ಮಾಡಿದ್ರೆ ಹೇಳ್ತಿರಲ್ಲ, ಈ ಟೈಮಲ್ಲಿ ಪೀಕ್ ಮಾಡ್ಕೊಂಡು ಡಿಮ್ಯಾಂಡ್ ಇದೆ, ಇದಕ್ಕೆ ಏನು ಮಾಡಬೇಕು, ನೀವೆಲ್ಲರೂ ಸೇರಿ ಕೂತ್ಕೊಂಡ್ರೆ ಖಂಡಿತವಾಗ್ಲೂ ಒಂದಿಷ್ಟು ಕೆಲಸ ಮಾಡೋಕ್ಕೆ ಅನುಕೂಲ ಆಗುತ್ತೆ. ದಯಮಾಡಿ ನಮ್ಮ ಕಾರ್ಯಕರ್ತರುಗಳು ಸಹಕಾರ ಕೊಡ್ತಾರೆ, ನಮ್ಮ ಅಧಿಕಾರಿಗಳು ಸಹಕಾರ ಕೊಡ್ತಾರೆ. ಇದ್ರ ಬಗ್ಗೆ ಯಾರ್ಯಾರಿಗೆ ಯಾವ್ಯಾವ ಫೀಲ್ಡಲ್ಲಿ ಕೆಲಸ ಮಾಡೋಕ್ಕೆ ಆಸಕ್ತಿ ಇದೆ ಮತ್ತವರು ನೀವು ಆ ಸಂಸ್ಥೆಯಿಂದ ಜೊತೆಗೆ ಸೇರಿಸಿದ್ರೆ ಒಬ್ಬೊಬ್ಬರನ್ನ ಒಂದೊಂದಿಗೆ ನಾವು ಜೊತೆಗೆ ಸೇರಿಸ್ಕೊಂಡು ಕೆಲಸ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಆಗ ಈಗ ವಿಚಾರ ಉದಾಹರಣೆಗೆ ಯಾವುದೋ ದೇವಸ್ಥಾನದ ಮುಂದಾಯ ಸಮಸ್ಯೆ ಇರುತ್ತೆ, ಅಲ್ಲಿ ಗೊತ್ತಿರ್ತಕ್ಕಂಥವ್ರು ಯಾರು ಇರ್ತಾರೆ, ಆ ಫೈಲ್ಸಿ ರೆಗ್ಯುಲರ್ ಓಡಾಡ್ತಾ ಇದ್ದರೆ ಕೆಲಸಗಳು ಬೇಕಾಗುತ್ತೆ. ಆಮೇಲೆ ಎಲ್ಲರೂ ಇನ್ವಾಲ್ವ್ಮೆಂಟ್ ಇರುತ್ತೆ. ದಯಮಾಡಿ ಅದಕ್ಕೆ ಸಹಕಾರ ಕೊಡಿ. ಈ ಸದ್ಯದಲ್ಲಿ BTS ಬಗ್ಗೆ BMTC ಏನಿದೆ ಇದೆಲ್ಲ ಒಂದು ಪ್ಲ್ಯಾನ್ ಚಾಕ್ಔಟ್ ಮಾಡಿದರೆ ಇಂತಿಂಥ ಕಡೆ ಬಸ್ ಹಾಕೋದಾದರೆ ಅನುಕೂಲ ಆಗುತ್ತೆ. ಈಗ ತ್ಯಾಗರಾಜನಗರದಿಂದ ಇಲ್ಲಿ ಬರಬೇಕು ಅಥವಾ ನಾವು ಅವಾಗೆಲ್ಲ ಕೂತ್ಕೊಂಡು ಕೊನೆ ಹಾಕ್ತೇವೆ ಚಿಕ್ಕದಿಂದ ಒಂದು ಎರಡು ಬಸ್ಸುಗಳನ್ನ ಟ್ರಯಲ್ ಮಿನಿ ಬಸ್ಗಳು ಕೆಂಗೇರಿ ಸ್ಯಾಟಲೈಟ್ ಇಟ್ಟವ್ರಿಗೆ ಬೇಕು ರಾಜೇಶ್ ಗೊತ್ತಿತ್ತು, ಆದರೆ ಅದು ಕೊನೆಗೆ ಉಪಯೋಗ ಆಗಿಲ್ಲ ಯಾಕಂದ್ರೆ ಜನವೇ ಹೋಗಿಲ್ಲ. ಅದಕ್ಕೆ ಹೋರಾಟ ಮಾಡಿ 2 ವರ್ಷ ಹೊಡೆದಾಡಿ ಕೆಲಸಗಳಾಗಿದೆ ಬಸ್ಗಳು. ಆ ಥರ ಆಗಬಾರ್ದು. ಸಾರ್ವಜನಿಕವಾಗಿ ಉಪಯೋಗ ಆಗೋದಕ್ಕೆ ಇಲ್ಲಿಂದ ಜೈಸೂರಿಗೆ ಬೇಕಾ, ಜೈಬಿಲಿಗೆ ಬೇಕಾ, ಮೈಸೂರಿಗೆ ಬೇಕಾ, ಶೃಂಗೇರಿಗೆ ಬೇಕಾ, ಈ ಥರದ್ದು ಪ್ಲ್ಯಾನ್ ಮಾಡಿ. ಆದರೆ ಅಟ್ಲೀಸ್ಟ್ ಆ ಬಸ್ಸನ್ನು ಆಪರೇಟ್ ಮಾಡಬೇಕಾದ್ರೆ ನಾವು ಸುಮ್ಮನೆ ಕೊಡೋದಕ್ಕೆ ಹೆಚ್ಚಾಗಿ ಆ BMTC ರನ್ ಆಗಬೇಕಾದ್ರೆ ಕಟ್ಟಿಸಬೇಕು. ಇಷ್ಟು ಕಾರಣ ಅಂದರೆ ಪೂರ್ತಿ ಟ್ರಾಫಿಕ್ಕಲ್ಲಿ ಅವರು ನಡಿಬೇಕು ಅಂತ ಹೇಳ್ತಿಲ್ಲ, ಖರ್ಚಲ್ಲಿ ಹೆಚ್ಚಿನ ಭಾಗ ಖರ್ಚಾನ ಉಂಟು. ಯಾಕಂದ್ರೆ ಅವರಿಗೆ 1000 ರೂಪಾಯಿ ಖರ್ಚು ಆಗ್ತಿದೆ ಅಂದರೆ 1000 ರೂಪಾಯಿ ಆದಾಯ ಬರಲಿ ಅಂತಲ್ಲ, ಯಾಕಂದ್ರೆ ಸರ್ವಿಸ್ ಕೊಟ್ಟಂಥದ್ದು ಸರ್ಕಾರದ ಜವಾಬ್ದಾರಿ. ಕೆಲವು ಟೂಟಲ್ ಟ್ರಾಫಿಕ್ ಬರ್ಬೋದು, ಕೆಲವೊಂದು ಕಡಿಮೆ ಆಗಬೇಕು, ಅದು ತುಂಬ ನುಕ್ಸಾನ್ ಆಗೋ ಥರ ಬೇಡ. ನೀವು ಆತರದ ಯಾವುದೋ ಸಲಹೆಗಳನ್ನು ದಯವಿಟ್ಟು ಕೊಡಿ. ಕಷ್ಟ ಆಗ್ತದೆ. ಹಿಂದೆ ನಾನು ಏನೋ ಒಂದು ಸ್ವಲ್ಪ ಗಲಾಟೆ ಮಾಡಿ 2 ಟೀಮ್ ಹಾಕ್ಸಿದ್ದೆ ಇಲ್ಲಿಗೆ, ಕೊನೆಗೆ ಇನ್ನೊಂದು ಟೀಮ್ ವಿತ್ಡ್ರಾ ಮಾಡಬೇಕು, ಕಾಂಟ್ರಾಕ್ಟ್ ಮುಗಿದೋಗಿದೆ ಅಂತ. ಬಟ್ ಆದರೆ ಇವತ್ತು ಆ ಲಿಸ್ಟಿಗೆ ಸೇರಿಸಿ ಕೊಟ್ಟಿದ್ದೀರಿ ಇದು, ನಾನು ಇವತ್ತು ಇಂಜಿನಿಯರಿಂಗ್ ಮಾಡೋದಕ್ಕೋಸ್ಕರ ಆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಹೋಗ್ತಾ ಇದ್ದೀನಿ, ಅಲ್ಲಿ ಅವ್ರಿಗೆ ಕೊಟ್ಟು ಪ್ರಯತ್ನ ಮಾಡ್ತೀನಿ. ಯಾಕಂದ್ರೆ ನಮಗೆ ಇವತ್ತು ನಮ್ಮ ಕಾನ್ಸ್ಟಿಟ್ಯೂನ್ಸಿ ಸುಮಾರು ಒಂದು 700ಕ್ಕಿಂತ ಜಾಸ್ತಿ ಮರಗಳನ್ನು ತೆಗೆಯೋಕ್ಕೆ ಬೇಡಿಕೆಗಳಿದೆ. ಇವತ್ತು ಅಲ್ಲಿ ಗ್ಯಾಸ್ ಪ್ಲಾಂಟ್ ಹಾಕ್ತಾರಾಗಿತ್ತು, ಅದನ್ನು ಅಪಾಪ ಆಗಿರೋದು ಇಶ್ಯೂ ಇಟ್ಕೊಂಡ್ಬಿಟ್ಟು ಅದೆಲ್ಲ ನಿಮಗೆ ನೀವು ಅನಿಕ್ಷ ಕೇಳ್ತಾ ಇರ್ತಕ್ಕಂಥದ್ದು ಯಾವುದೇ ಪ್ರಯತ್ನಗಳಿದ್ರು ನಾವು ಎಲ್ಲಿಯವ್ರು ಕಟ್ಟುಮರ್ ದೊಡ್ಡದ ಯಾವುದೋ ಒಂದು ಕ್ಯಾನ್ಸಲ್ ಮಾಡಿ ಒಂದು ಅಡಿಷನಲ್ ಹಾಕೊಡಿ ಅಂತ ಕೇಳೋಣ. ಲೈನು ಎಷ್ಟು ಇಂಚ್ ಇದೆ, ಏನು ಪ್ರೆಷರ್ ಬೇಕು, ಆ ಪ್ರೆಷರ್ ಯಾಕೆ ಕೊಡ್ತಾ ಇಲ್ಲ, ಎಲ್ಲ ಟೀಮ್ ಎಷ್ಟಿಗೆ 3 ಇಂಚ್ ಇದೆಯಾ, 4 ಇಂಚ್ ಇದೆಯಾ, ಲೈನ್ 4 ಇಂಚಸ್ ಲೈನ್ ಇದೆ. ಜನಾರ್ದನ ಸೇವೆ ಎಂಬ ನಾಣ್ಣುಡಿ ಅಂತ ಕೆಲಸ ಮಾಡ್ತಾ ಇದ್ದಾರೆ. ಇವರಿಗೆ ನಮ್ಮ ಎಲ್ಲ ಅಧ್ಯಕ್ಷತೆಯಿಂದ ವಹಿಸಿ ಎಲ್ಲರೂ ಎಲ್ಲ ಕಷ್ಟಗಳಿಗೆ ಪರಿಹಾರವನ್ನು ಕಂಡುಕೊಂಡುಕೊಂಡಿದ್ದಾರೆ, ಸ್ಪಂದಿಸಿದ್ದಾರೆ, ಆಗದೇ ಇರತಕ್ಕಂಥ ಕೆಲಸಕ್ಕೆ ಅಭಯ ನೀಡಿದ್ದಾರೆ, ಮಾಡಿಸ್ಕೊಡ್ತೀನಿ ಅಂತ. ಅದಕ್ಕೂ ನಾವು ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ.